ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಡಿಸೆಂಬರ್ 3. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ವಿಶೇಷಚೇತನರಿಗಾಗಿ ಸೇವೆ ಸಲ್ಲಿಸುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ದಸರಾ ವಸ್ತು ಪ್ರದರ್ಶನದ ಆವರಣದಲ್ಲಿರುವ ಪಿ ಕಾಳಿಂಗರಾವ್ ಗಾನಮಂಟಪದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕೆವಿ ರಾಜೇಂದ್ರ, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಆರ್ ಮಾಲಿನಿ, ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಮಿರ್ಲೆ ಶ್ರೀನಿವಾಸಗೌಡ, ಜಿಲ್ಲಾ ಅಂಗವಿಕಲರ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಧರ್ ದೀಕ್ಷಿತ್, ಎನ್ಸಿಸಿ ಕರ್ನಾಟಕ ಕ್ರೀಡಾದ ಸುಬೇದಾರ್ ಬಲವಂತ್ ಸಿಂಗ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ 2023 ಬ್ರೈಲ್ ಲಿಪಿ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಲಾಯಿತು ಹಾಗೂ ನವೆಂಬರ್ 28 ನಡೆದ ವಿಕಲಚೇತನರ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕೆವಿ ರಾಜೇಂದ್ರ, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಆರ್ ಮಾಲಿನಿ ರವರು ಮಾತನಾಡಿದರು. ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಜಂಟಿ ಆಯೋಜನೆಗಳಲ್ಲಿ ಇವತ್ತು ಏನೋ ಒಂದು ಡಿಸೆಂಬರ್ 3 ತಾರೀಕನ್ನ ವಿಶ್ವ ವಿಕಲಚೇತನ ದಿನಾಚರಣೆಯಾಗಿ ಆಚರಣೆ ಮಾಡಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರು, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯರು, ಪಾಲಕರು, ಮಾಧ್ಯಮದವರು, ವಿದ್ಯಾರ್ಥಿಗಳು, ಬಹಳ ಶಾಂತಿಯಿಂದ ನಾನು ಅಂದ್ಕೊಂಡೆ ಬೇರೆ ಒಂದು ಪ್ರೋಗ್ರಾಮ್ ಅನ್ನು ಅಟೆಂಡ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಬಹಳ ಜನ ಎಲ್ಲ ಹೋಗಿರ್ತಾರೆ. ಸೊ ಈ ಒಂದು ಪ್ರೋಗ್ರಾಮ್ ಅನ್ನ ಬಹಳಷ್ಟು ಕೆಲಸಗಳನ್ನ ನಾವು ಒತ್ತಡದಿಂದ ಮಾಡ್ತಾ ಇರ್ತೀವಿ. ಬಹಳಷ್ಟು ಕೆಲಸಗಳನ್ನ ನಮಗೆ ಮನಸ್ಸಿಗೆ ಇಷ್ಟ ಮಾಡಿ ಮಾಡುವಂತಹ ಕೆಲಸಗಳು ಬಹಳಷ್ಟು ಇರ್ತವೆ. ಅದರಲ್ಲಿ ನಾನು ಇಷ್ಟಪಟ್ಟು ಅಟೆಂಡ್ ಮಾಡುವಂತಹ ಕೆಲವೊಂದು ಪ್ರೋಗ್ರಾಮ್ ಗಳಲ್ಲಿ ಈ ವಿಕಲಚೇತನರ ದಿನಾಚರಣೆಗೆ ಸಂಬಂಧಪಟ್ಟ ಪ್ರೋಗ್ರಾಮ್. ಇವತ್ತು ವಿಶ್ವ ವಿಕಲಚೇತನರ ದಿನಾಚರಣೆ ಡಿಸೆಂಬರ್ 3 ಇದನ್ನು ಆಚರಿಸ್ತೀವಿ. ಹಾಗೇನೆ ಇವತ್ತು ಮೈಸೂರು ಜಿಲ್ಲೆ ಆಡಳಿತ, ಜಿಲ್ಲಾ ಪಂಚಾಯತ್ತು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಈ ಸಹಯೋಗದೊಂದಿಗೆ ಇವತ್ತು ಈ ದಿನವನ್ನು ಆಚರಿಸ್ತಾ ಇದ್ದೀವಿ. ಈ ದಿನದಂದು ನಾವು ವಿಶೇಷ ಮಕ್ಕಳಿಗೆ ಹಾಗೆ ಎಲ್ಲ ರೀತಿಯ 0 to 60 ಮೇಲ್ಪಟ್ಟವ್ರಿಗೂ ಈ ದಿನನ ಒಂದು ಒಂದು ಸುದಿನ ಅಂತಾನೆ ಆಚರಿಸ್ತೀವಿ. ಯಾಕೆಂದ್ರೆ ಇಷ್ಟು ಇವರ ಏನು ಟ್ಯಾಲೆಂಟ್ ಇರ್ಬೋದು ಅಥವಾ ಇವರ ಏನೇ ಇವರ ಸಾಧನೆಗಳಿರ್ಬೋದು, ಇವತ್ತು ಈ ವೇದಿಕೆ ಮೇಲೆ ಅವರು ಅದನ್ನೆಲ್ಲ ಪ್ರದರ್ಶಿಸಕ್ಕೆ ಇವತ್ತೊಂದಿನ ಸದಾವಕಾಶವನ್ನು ನಾವು ಕಲ್ಪಿಸ್ಕೊಡ್ತೀವಿ. ಹಾಗೆ ಈ ಮಕ್ಕಳಿಗೆ ಪ್ರತಿಯೊಂದು ಈಗ ನಾವು ನೋಡ್ತೀವಲ್ಲ, ಅಥ್ಲೆಟಿಕ್ಸ್ ಅಲ್ಲಿ ಇರ್ಬೋದು, ಕ್ರಿಕೆಟ್ ಅಲ್ಲಿ ಆಗಿರ್ಬೋದು, ಎಲ್ಲಾ ಫೀಲ್ಡ್ ಅಲ್ಲೂ ಈ ಮಕ್ಕಳು ಮುಂದೆ ಬರ್ತಾ ಇದ್ದಾರೆ. ಹಾಗೆ ಇವರಿಗೆ ಮುಂದೆ ಬರಬೇಕು ಅನ್ನೋ ಒಂದು ಹುಮ್ಮಸ್ಸು ಬರೋದು ಇಂತ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಾಗ ನಾವು ಎಲ್ಲರಂತೇನೆ ಅಂತ ಒಂದು ಮನೋಭಾವನೆ ಬರೋದಕ್ಕೇನೆ ಇಂತ ಒಂದು ದಿನಾಚರಣೆಯನ್ನು ನಾವು ಆಚರಿಸ್ತೀವಿ. ಸೊ ಹೀಗೇನೆ ಪ್ರತಿ ವರ್ಷನೂ ಆಚರಿಸೋ ಹಂಗೇನೆ ಕಳೆದ 2 ವರ್ಷದಿಂದ ನಾವು ಇದನ್ನ ಆಚರಿಸಕ್ಕಾಗಿರ್ಲಿಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ. ಈ ವರ್ಷ ಇದನ್ನ ದೊಡ್ಡ ಮಟ್ಟದಲ್ಲೇನೆ ಆಚರಿಸ್ತಾ ಇದ್ದೀವಿ. ಇಷ್ಟನ್ ಮಾತ್ರ ನಾನು ಹೇಳ್ತೀನಿ. ಮುಂದಿನ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.